ಹಲೋ ಮಗ, ಈ ಕಾಲೇಜಲ್ಲಿ ನೋಡಿದ್ನೇ ನೋಡಿ ಬೇಜಾರಾಗ್ಬಿಡಾಯ್ತು. ಏನಾದ್ರು ಹೊಸ್ದಾಗ ಮಾಡ್ಬೇಕು. ಏ, ಮುಂದೆ ಮಾಡದಿರ್ತಿ ಬಿಡಲೆ. ಇಲ್ಲಿಗೆಲ್ಲ ಏನ್ ಮಾಡ್ಬೇಡ್ರಪ್ಪ, ಸೀದಾ ಬಿಟ್ಟಿದಾರ ಮತ್ತೆ. ಲೇ ಮಗ, ಕಾಲೇಜಲ್ಲಿ ಆದ ಮೂವಿ ಮಾಡ್ತಿದ್ರಂತೋ. ಮೂವಿನಾ? ಮೂವಿನಾ? ಯಾರೋ ಎಲ್ಲೋ ಫಿಲಂ ಹೆಸರೇನು? ಹೀರೋ ಯಾರು ಗುರು? ಫಿಲಂ ಮಾಡ್ತಾರಂತ ಫಿಲಮ್. ನನ್ನ ಮಕ್ಕಳು 2 ರೂಪಾಯಿ ಬ್ರೆಡ್ ಹಾಕೋ ಯೋಗ್ಯತೆ ಅಲ್ಲ, ಇವರೆಲ್ಲ ಫಿಲಮ್ ಮಾಡ್ತಾರೆ. ಏಯ್, ಎದ್ದವ್ರ ನನ್ನ ಮಕ್ಕಳ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತೀರಾ? ನಾನಾದ್ರೂ ನನ್ನ ಕೆಲಸ ನೋಡ್ಕೊಂತೀನಿ. ನನ್ನ ಮಕ್ಕಳು ಎಲ್ಲ ಡಿಸ್ಟರ್ಬ್ ಮಾಡೋಕೆ ಬರ್ತಾರಪ್ಪ. ಗೆಳೆಯನೇ, ಭಯವಿದೆ ಕಣ್ಣಿಗೂ ತಡೆಯದೆ, ಅಳುವಿನ ಹೊಳೆ ಹರಿಸಿ ನನ್ನಯ್ಯ ಕಲ್ಪನೆ ನಿನ್ನನು ಕರೆದಿದೆ. ಬರುವೆಯ ಪಾಟು ಔದಾನಿ ನಗರ, ಬೈಯಿನ ಕೆಲಸ ಬೇಗ ಮುಗಿಸು. ಕೆಲಸ ಆದ್ಮೇಲೆ ನಾನೇ ಬಂದು ಸಿಗ್ತೀನಿ. ಓಕೆ? ಅಯ್ಯೋ, ತಗಲ ಕಣ್ಣಪ್ಪ.
ಪೇಪರ್. ಫಿಲಮಿಗೆ ಯಾಕೆ ಪಾಸ್ ಕೊಟ್ವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸಸ್ಪೆನ್ಸ್ ಏನೂ ಇಲ್ಲ, ಇವ್ನು ಡೈಲಿ ನ್ಯೂಸ್ ಪೇಪರ್ ಹಾಕೋದೇ ಹೇಗೆ? ಬನ್ನಿ ನಮ್ಮ ಹೀರೋ ಮುಖರು ನೋಡುವಂತ್ರಿ. ನಮಸ್ಕಾರ ಅಣ್ಣ. ಹ್ಮ್ ಅಣ್ಣ, ಇಲ್ಲಿ ಯೌದನ ನಗರ ಹೆಂಗೆ ಹೋಗೋದು? ಹೀಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೋ ಅಣ್ಣ. ಹಂಗೆ ಮುಂದೆ ಹೋದ್ರೆ ಸಿಗಲ್ವ ಅಣ್ಣ? ಹೇಯ್, ಹೇಳ್ದಷ್ಟು ಆ್ಯಕ್ಟಿಂಗ್ ಮಾಡಿದ್ರೆ ಮೇಕಪ್ಪು, ಓವರ್ ಆ್ಯಕ್ಟಿಂಗ್ ಮಾಡ್ದೋ ಪ್ಯಾಕಪ್ಪೆ. ನಾನು ಹೇಳ್ದೆ ಹೊಸಬ್ರನ್ನ ಹಾಕೊಂಡು ಫಿಲಮ್ ಮಾಡೋದು ಬೇಡ ಬೇಡ ಅಂತ. ಹೊಸಬ್ರನ್ನ ಹಾಕೊಂಡ್ರೆ ಮಚ್ಚ ಹಿಂಗೆ ಕಣೋ ಹಾಕೋದು? ಕಂದ, ಹೊಸ ಪ್ರತಿಭೆ ಹೊಸ ಪ್ರತಿಭೆ ಅಂತಿದ್ದೆ, ನೋಡ್ದ ಈಗ ಏನಾಯ್ತು? ನಾವೇನ್ ದೊಡ್ಡ ಡೈರೆಕ್ಟ್ರುಗಳ, ನಾವು ಫೀಲ್ಡಿಗೆ ಹೊಸಬ್ರೆ ಕೈ ಹಾಕಿದೀವಿ ನೋಡೋಣ. ಹಲೋ. ಲೋ ಮಗ, ನಾನು ಕಣ ಹುಲಿ ಜೋಶಿ. ಲೇ ಹುಲಿ, ಎಲ್ಲಿದ್ಯಾ? ಲೋ ಮಗ, ಬೆಳಗ್ಗೆ ಕ್ರಾಸ್ ಹತ್ರ ಜಾಕಿ ಭಾಯ್ ಅವ್ರ ಕಡೆ ಅವ್ರು ಎತ್ತಾಕೊಂಡು ಹೋಗ್ಬಿಟ್ಟವ್ರು ಮಚ್ಚ, ನನ್ನ ಹೊಡಿತಾ ಇವರಲ್ಲ. ಎಲ್ಲ ಲೋ ಮಚ್ಚ, ಅಲ್ಲೇ ಬೀಚ್ ಹತ್ರ ಇದ್ದೀನಿ, ಬಾರಲ್ಲೋ ಮಚ್ಚ, ಹೊಡಿತಾವ್ರ ಮಚ್ಚ. ಲೋ ಹೊಡಿತಾವ್ ಕಣ. ಏನ್ ಮಾಡ್ತಾ ಇದಾರ? ಲೋ ತದುಕ್ತಿದಾರ ಕಣ. ಲೋ ಲೇ ಸಕ್ಕಿ ಅಡತಾನೆ, ಅಲ್ಲಿಗೆ ಬಂದೆ ಮಚ್ಚ, ಬರ್ತೀನಿ ಮಚ್ಚ. ಏಯ್, ಯಾಕೋ ಬೇಕಾಗಿತ್ತು ನಿಂಗೆ ಇವೆಲ್ಲ? ಕೊಡು ಮಾಮೂಲು ಕರೆಕ್ಟಾಗಿ ಕೊಟ್ಟಿದ್ರಿ, ಇವೆಲ್ಲ ಇರ್ತಿತ್ತಾ? ಎಲ್ಲೋ ನಿನ್ನ ದೋಸ್ತು, ಅವನಿಗೂ ಮೀಟ್ರ್ ಆಫಾ? ಬರ್ತಾನಿರೋ ನಮ್ಮ ಹುಡ್ಗ, ಬಂದೇ ಬರ್ತಾನೆ, ಎಲ್ಲರಿಗೂ ಐತೆ. ನಂತರ ಮಾತಾಡಕ್ ಬಂದಿರೋದು? ಓಯ್ ಶೋಡ್ದೆ ಸಾಲಿಗು ಬಗ್ನದೆ. ಓಯ್, ಎರಡು ತಿಂಗಳ ಹಫ್ತಾ ಕೊಟ್ಟಿಲ್ಲ ಅಂದಕ್ಕೆ ಈ ರೇಂಜ್ ರಿವೆಂಜ? ಬಯ್ ಏನ್ ಬಯ್ ಬಯ್ ಕವಾಸ್ ದೋ ಸಾಲೆ ಕೋಸ್ಕಿ ಸಾತ್ ಮೇ ಕಾಡ್ ದೇಂಗೆ. ಅಯ್ಯೇ ನೀನ್ ಅಯ್ಯೇ ಹೇ ಅಯ್ಯ ಹಲೋ ದೋನೋ ಸಾಲೋ ಕೋ ಲೇ ಚಲೋ ದಾ.
ಮಕ್ಕಳ ನಡೀರೋ ನನ್ನ ಮಕ್ಕಳ, ನಮ್ಮ ಹತ್ರನೇ ಆಟ ಆಡ್ತಿರೋ ನನ್ನ ಮಕ್ಕಳ, ಒಂದು ವಾರ ಅಲ್ಲ ಎರಡು ವಾರ ಅಲ್ಲ ನನ್ನ ಮಕ್ಕಳ, ಎರಡು ತಿಂಗಳು ಹಫ್ತ ಕುಡ್ದ ಸಿಗದ ಓಡಾಡ್ತಿರ ನನ್ನ ಮಕ್ಕಳ, ಇವತ್ತು ಅಣ್ಣನ ಹತ್ರ ಆಯ್ತಾ ನಡ್ರ سلام بھائی بھائی ان دونوں سالوں کو اٹھا کے لے آیا ہوں کل سورنا ಏನ್ರೋ ನಮ್ಮ ಜಕ್ಕಿಗೆ ಅವಾಜ್ ಹಾಕ ರೇಂಜಿಗೆ ಬೆಳೆದ್ರೇನ್ರ ನೀವು, ಅಷ್ಟೊಂದು ದಿಮಾಕ ನಿಮ್ಗೆ? ಅಣ್ಣ ನಿಮ್ಗೆ ಗೊತ್ತಲ್ಲ ಅಣ್ಣ, ಪೇಪರ್ ಬಿಸ್ನೆಸ್ ಕಲೆಕ್ಷನ್ ತುಂಬ ಕಷ್ಟ ಅಣ್ಣ, ಏನೇನೋ ಕಾರಣ ಹೇಳ್ತಾರೆ. ನಾ ಎರಡು ತಿಂಗಳ ಹಫ್ತ ಕೊಟ್ಟಿಲ್ಲ ಅಂತ ಚೆನ್ನಾಗಿ ರೂಪಾಯ್. ನಾನು ದುಡ್ಡಿನ ವಿಷಯದಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರನ್ನು ನೋಡಲ್ಲ. ಎರಡು ತಿಂಗಳಲ್ಲ, ಎರಡು ದಿನ ಅಲ್ಲ, ಒಂದೇ ಒಂದು ರೂಪಾಯಿ ಹೆಚ್ಚು ಕಡಿಮೆ ಆದರೂ ನಾನು ಬಿಡಲ್ಲ. ಇದೇ ಮೊದಲು ಇದೇ ಕೊನೆ, ಗೊತ್ತಾಯ್ತಲ್ಲ? ಹೊರಡಿ. ಕರುಣೆ ಗಿರುಣೆ ಎಲ್ಲ ಇಲ್ಲ, ಹೊರಡು. ದಾಸ್, ದಾಸ್ ಅದು ಹುಡುಗರು ನೆಡ್ಕೊಂಬಂದ್ರಲ್ಲ, ಇಬ್ರು ಹುಡುಗರ್ನ, ಎಲ್ಲಿ ಅವರು? ಬಸ್ಸು ಅಡಿಲ್ಲ, ಕೆಳಗಡೆ ಇರೋಕ್ಕೆ ಬಸ್ಸು. ಮತ್ತೆ ಇಷ್ಟು ಜನ ನೀವು ಯಾವ ಮ್ಯಾಟ್ರಿಗೂ ಎಂಟ್ರಿ ಆಗ್ತಾಯಿರಲಿಲ್ಲ, ಮತ್ತೇನು ಈ ಮ್ಯಾಟ್ರಿಗೆ ಎಂಟ್ರಿ ಆಗ್ತಾ ಇದ್ದೀರಲ್ಲ? ಏಯ್ ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ, ಬರಲ್ಲ. ನಮಸ್ತೆ ಬಸ್. ಇನ್ನೇನಾದ್ರು ಪ್ರಾಬ್ಲಮ್ ಇದ್ರಿ ಅಣ್ಣ? ಯಾರು ಅದು? ದತ್ತಾತ್ರೇಯ ಅವ್ರ ಮಗ ಕಣ. ಹೌದಾ? ನಾನಣ್ಣ ಬೇಡ. ಅಣ್ಣನ್ ಚಪಟಮ್ಮ ಬಾರ. ಒಳ್ಳೆಗೆ ಸೇರಿದರೆ ಗುಂಡು, ಉಳ್ಳಿಯಾಗೋ ಒಂದು ಬಂಡು. ಅಕ್ಕ ನಿಮ್ಮಲ್ಲಿ ನೈ ಗುಡ್ಡೆನ್ಸ್ ಬರುತ್ತ
ನಾಟಿ ಸರಾಯಿ ಕುಡಿತೀನಿ ನನ್ ಮಗ ದೊಡ್ಡ ಮನುಷ್ಯರ್ದು ದೊಡ್ಡ ಬಾಟ್ಲಿ ಇಟ್ಕೊಂಡ್ಬಿಟ್ಟಿಯಲ್ಲ ಯಾವ್ದಕ್ಕೂ ಕಪ್ಪಾಯ್ ಪಾರ್ಟಿಯ ನಿಜೋಶಿ ಇದೆಲ್ಲ ನಿಂಗಮ್ಮ ಅಂದ್ರೆ ಬಾಟ್ಲಿ ಎಲ್ಲಿ ಮಾತ್ರ ನಮ್ಗೆ ಈ ಡೌಗನು ಕಡಿಮೆ ಇಲ್ಲ ನನ್ನ ಮಗನ ಲೇ ಹೋಗಿ ಹೋಗಿ ಅದು ತಗಡ್ ನನ್ನ ಮಗ ಜಾಕಿ ಹುಡುಗರ ತಗ್ಲಾಕೊಂಡಿದೆಯಲ್ಲ ಜೋಶಿ ನೀನ್ ಬರ್ತೀಯ ಅಂತ ನಂಗೆ ಗೊತ್ತಿತ್ತು ಅದ್ರ ನೀನ್ ಬರ್ತೀಯ ಅಂತ ಗೊತ್ತಿರಲಿಲ್ಲ ಮಗ ಅದಕ್ಕೆ ಈ ಹುಲಿನ ಯಾವ ಪ್ರಾಣಿನೂ ಬೇಟೆ ಆಡಿರಲಿಲ್ಲ ಅವ್ನ ಯಾರೋ ಜಾಕಿರೋ ಕಾಕಿನೋ ಅಷ್ಟರಿ ಈ ದತ್ತಾತ್ರೇಯವ್ರ ಮನೇಲಿ ಯಾರಿಗೋ ಸಲಾಮ್ ಹೊಡಿತಿದ್ದಲ್ಲ ಯಾರದು ಹುಲೆ ಅವ್ರ ಕಣ ಅಮೋಘ್ ಬಾಸ್ ಅಂತ ಮಗ ದೊಡ್ಡ ಬಿಸ್ನೆಸ್ ಮ್ಯಾನು ಸೂಪರ್ ಮನುಷ್ಯ ಮಗ ಲೇ ಆದ್ರೆ ನನ್ನ ಮಗ ಯಾರೋ ದತ್ತಾತ್ರೇಯ ಅಂದಲ್ಲ ಅವ್ ನನ್ನ ಮುಂದೆ ಅಂತ ಕೆಮ್ಮಿದ್ದಿದ್ರೆ ಅವನ ಮೇಲೆ ಲುಂಗಿ ಬಿಚ್ಚಿ ಗೆಲ್ಲಿಸಿದ್ದೆ ಹುಲೆ ಗೊತ್ತು ಅಪ್ಪ ಮಾತ್ರ ಕಚಡ ನನ್ನ ಮಗ ಮಗ ಮಾತ್ರ ಸೂಪರ್ ಮನುಷ್ಯ ನಿಂಗೆ ಗೊತ್ತಿಲ್ಲ ಆದ್ರೆ ಜೋಶಿ ನಿನ್ ಏನೇ ಹೇಳು ಆ ಟೀಮಲ್ಲಿ ಒಬ್ಬ ಕರಿಯ ನನ್ನ ಮಗ ಇದ್ನಲ್ಲ ಅವ್ರು ನಡ್ಕೊಳ್ಳೋದೆ ಕಡ ಅವನ ಕತೆ ಕಾಸ್ಬಿಟ್ಟೆ ಬರೋದಲ್ಲಿ ಕೂತ್ಕೊಳ್ಳಲೇ ಏನ್ ಬಾರಿ ಶೀಲದ ಪ್ರಶ್ನೆ ನೋಡ್ಬಿಡ್ತಾರೆ ಜನ ಏನೊಂದ್ ಕುತುಬ್ ಮಿನರ್ ಎರಡು ಗೋಲ್ ಗುಂಬ ಸಿಕ್ಬಿಟ್ಟಿದೆ ಬರೋಣ ಮಚ್ಚ ನೀನ್ ಯಾರನ್ನು ಲವ್ ಮಾಡಿಲ್ವ ಅಯ್ಯೋ ಸುನ್ನಿರಪ್ಪ ನನ್ನ ಅಡಿಗೆ ಹುಡುಗಿರನ್ನ ಈಗ ನೋಡ್ಬೇಕಾಯ್ತದಮ್ಮ ನಿನ್ಗೆ ಈ ಐಟಲ್ ಹುಟ್ಟಿಸಿದಾನೆ ಅಂತಂದ್ರೆ ನಿನ್ಗೊಂದ್ ಹೆಣ್ ಜನ್ಮನ ಇಟ್ಟಿರ್ತಾನೆ ಮಚ್ಚಾಡೆ ನಟಿ ಬಾಯ್ ನೀನು ಕೆಳಗಡೆ ಬಾಯ್ ಹಿಂಗೆ ಒಂದ್ ಮೇಲ್ ಕಳ್ಸಿ ಬಿಡ್ತೀನಿ ಏ ಜೋಶಿ ಈ ಹುಲಿ ಅವ ಇನ್ನು ನಿಂಗೆ ಗೊತ್ತಿಲ್ಲ ಏನಪ್ಪ ಅದು ನಿನ್ನ ಅವ ಮುಂಗಾರು ಮಳೆ ಗೊತ್ತ ನಿಂಗೆ ಗೊತ್ತು ಏನ್ ಗೊತ್ತು ಅದೇ ವರ್ಷಕ್ಕೊಂದ್ಸರಿ ಹೇಳ್ವಾ ಮುಂಗಾರು ಮಳೆ ಅದೆಲ್ಲ ಕಂದ ಫಿಲಂ 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 ಗೊತ್ತ ನಿಂಗೆ ಮುಂಗಾರು ಮಳೆ ಅದ ಅದಕ್ಕೇನೀಗ ಅದನ್ನ ನನ್ನ ಕೈಲೇ ಮಾಡ್ಬೇಕು ಅಂತ ಇದ್ರು ಮಮ್ಮಿ ಮುಂಗಾರು ಮಳೆ ನಿನ್ ಕೈಲೇ ಕೇಳು ಮಮ್ಮಿ ಮಳೆಯಲ್ಲಿ ಶೀತ ಇದ್ದಿದೆ ಅಂದ್ರು ಅದಕ್ಕೆ ಬೇಡ ಅನ್ಬಿಟ್ಟೆ ಮಾಮ ಮತ್ತೆ ಅದು ಆಪರ್ಚುನಿಟಿ ಸಿಗ್ಲಿಲ್ವಾ ಏಯ್ ಇರದೇ ಒಂದು ಮುಂಗಾರು ಮಳೆ ಅದನ್ನೇ ಎಷ್ಟು ಅಂತ ಸುರಿಸ್ತಾರಪ್ಪ ಸುಮ್ಮನೆ ಕುಡಿಯ ಈ ಡವೆಲ್ಲ ಇರಲಿ ಮಗ ಒಂದ್ ಮಾಲು ಹುಡ್ಕಿದ್ದೀನಿ ಮಗ ಮಾಲನ ಯಾ ಮಾಲುನು ಲೇ ಮಾಲ ಅಲ್ಲ ಕಣೋ ಕೆಲ್ಸ ಮಾಡಕ್ಕೆ ಶಾಪಿಂಗ್ ಮಾಲಲ್ಲಿ ಕೆಲ್ಸ ಹುಡ್ಕಿದೀನಿ ಮಗ ಪೇಪರ್ ಬಿಸ್ನೆಸ್ ತರ ಹಂಗೆಲ್ಲ ಇಲ್ಲ ಇನ್ಮೇಲೆ ಡೀಸೆಂಟಾಗಿ ಕೆಲಸ ಮಾಡ್ಬೇಕು ಏ ಜೋಶಿ ಇಲ್ಲೋಳಲ್ಲಿ ಯಾರು ಸೋಪಿ ಪುಡಿ ನೀರ ಕೊಟ್ಟಂಗೈತು ನೋಡಮ್ಮ ಇವೆಲ್ಲ ಬಿಟ್ಬಿಡೋಣ ನಂಗೂ ಲೋಕಲ್ ಕುಡಿದು ಕುಡಿದು ಬೇಜಾರಾಗ್ಬಿಟ್ಟೈತೆ ಜೀವನದಲ್ಲಿ ದುಡ್ಡು ಮಾಡಬೇಕು ಕುತ್ಕೊಂಡು ತಿನ್ಬೇಕು ಐಡಿಯಾ ಆಯ್ತಾ ಫಾರಿನ್ ಬ್ರ್ಯಾಂಡೇ ಹೊಡಿಬೇಕು ಐಶ್ವರ್ಯಮಿ ಜೀವನ ಮಾಡ್ಬೇಕು ಜೋಶಿ ಲೋ ಎಷ್ಟು ದಿನ ಅಂತನೋ ನೋಡು ಮೈಕೈ ಎಲ್ಲ ನೋವು ಬಂದ್ಬಿಡೈತೆ ಅವ್ರ ಹತ್ರ ಒದೆ ತಿಂದು ಜೋಶಿ ದುಡ್ಡು ಮುಖ್ಯ ದುಡ್ಡು ಒಳ್ಳೆ ಪ್ಲಾನ್ ಇದ್ರೆ ಮಾಡು ಓಲೆ ನಿಂದ ಹೆಂಗ್ ಗೊತ್ತಾ ಬೆಳಗ್ಗೆ ಆದ್ರೆ ಬೆಳ್ಳುಳ್ಳಿ ಕಾಟ ಆದ್ರೆ ನನ್ನ ಮಗನೇ ಈರುಳ್ಳಿ ಆದ್ಮೇಲೆ ಈರುಳ್ಳಿ ಕಾಟ ಅಂತೆ ಜೋಶಿ ಅದೀರುಳ್ಳಿ ಕಟ್ಟ ಅಲ್ಲ ಮಲೆ ಕೋಲಾಟ 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 ಕೋಲಾಟನ ಅದೇ ಹೌದ ಕೋಲಾಟ ಗೊತ್ತಿಲ್ಲ ನಿಂಗೆ ಬೈಲೆ
ದಾಸ್ ಒಂದು ನಿಮಿಷ ಬಾಯಿಲಿ. ಬಾಸ್ ಟೈಮ್ ಆಯ್ತಂದಲ್ಲ, ಅಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು? ಅಂತ ಜೊತೆ ಏನು ಬಾಸ್ ಮಾತಾಡೋದು? ಅದಕ್ಕೆ ನೋಡು ದಾಸ್, ಇವೆಲ್ಲ ನಂಗೆ ಇಷ್ಟ ಆಗಲ್ಲ ಗೊತ್ತಾಯ್ತಾ. ನನ್ನ ಪರ್ಸನಲ್ ಮ್ಯಾಟರ್ ಎಂಟ್ರಿ ಯಾಕೆ? ನೀನ್ಯಾರು? ಇನ್ಮೇಲೆ ನೀನು ಹಿಂದೆ ಬರ್ಬೇಡ ಆಯ್ತಾ? ಆದ್ರೆ ಅಣ್ಣ ಬಿಡಬೇಕಲ್ಲ ಬಾಸ್, ಅವ್ನನ್ನು ಸುಮ್ಮನೆ ಬಿಡ್ತಾರಾ? ಅಪ್ಪಂಗೆ ಬೇಕಾದ್ರೆ ನಾನು ಹೇಳ್ತೀನಿ, ನನ್ನ ಹಿಂದೆ ಬರಬೇಡ ಅಂದಮೇಲೆ ಬರಬೇಡ ಆಯ್ತಾ? ಓಕೆ. ಗೆಳೆತನವು ಗೆಳೆತನವು ಎಲ್ಲ ಮೀರಿದ ಸಂಬಂಧವು ಕಡಲನು ಮೀರಿದ ಆಸ್ತಿಯು ನನ್ನ ಅಚ್ಚುಮೆಚ್ಚು ದೋಸ್ತಿಯೋ ನೀ ಹೇ ಹೇ ಬೆಸ್ಟ್ ಫ್ರೆಂಡ್ ನಿನ್ನ ದೇಹದಲ್ಲಿ ಬೆನ್ನು ನಾನಾಗಿರುವೆ ಹೇ ಹೇ ಬ್ಲಡ್ ಫ್ರೆಂಡ್ ಚಲಿಸುವ ದೋಣಿಯಲ್ಲಿ ಹುಟ್ಟು ನಾನಾದೆ ನಾನು ಕಣ ಹುಲಿ 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 ಅದೇ ಕಣ ಗೊತ್ತಾಯ್ತಾ? ಏ ಗೊತ್ತಾಗ್ಲಿಲ್ವಾ ವಿಲ್ಸನ್ ಕಣ ಬಾಸ್, ಇವ್ ನನ್ನ ಫ್ರೆಂಡ್ ವಿಲ್ಸನ್ ಅಂತ. ಏ ವಿಲ್ಸನ್ ನಮ್ಮ ಬಾಸು ಕಣ ಇವರು. ನೈಸ್ ಟು ಮೀಟ್ ಯು. ಹ್ಯಾವ್ ಎ ಹಗ್. ಏನು ಇಲ್ಲಿ ಬಿಸ್ನೆಸ್ ಮಗ? ಸಂಬಂಧ ಮೀರಿ ಹೋಗಿದೆ, ಸವಾಲು ಹಿಂದೆ ಓಡಿದೆ, ನೀನು ಜೊತೆಯಲ್ಲಿರಲು ಚಿಂತೆ, ನೀನು ಜೊತೆಯಲ್ಲಿರಲು ಚಿಂತೆ. ಖುಷಿಯು ತುಂಬ ಹೆಚ್ಚಿದೆ, ಮನಸ್ಸು ನೋವ ಮರೆತಿದೆ, ಗೆಳೆಯ ನೀನು ಸನಿಹವಾದರೆ ದೋಸ್ತಿ ನೀನು ಸನಿಹವಿದರೆ. ಬಂಡವಾಳವಿಲ್ಲದ ಬಡ ವ್ಯಾಪಾರಿ ನಾನು, ಕನಿಕರಿಸಿ ಖುಷಿಯ ಸಾಲ ನೀಡಿದೆ, ನೀನು ತೀರಿಸಲೇ ಋಣಿಯಾಗಿರಲೆ. ಅನುಮತಿಯ ಕೊಡು ನೀನು, ಅನುಮತಿಯ ಕೊಡು ನೀನು. ಪ್ರತಿ ಜನ್ಮದಲ್ಲೂ ಹುಟ್ಟಿ ಬರುವೆನ ಹೇ ಹೇ ಬ್ಲಡ್ ಫ್ರೆಂಡ್. ಸ್ನೇಹ ದೂರಿನಲ್ಲಿ ರಾಜನಾದೇನ ಬಾಸು, ತುಂಬಾ ದಿನ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಇದ್ದೀನಿ ಬಾಸು. ಯಾಕೆ ನಮ್ಮನ್ನ ಯಾವಾಗಲೂ ಜನ ಇಲ್ಲದೆ ಇರೋ ಜಾಗಕ್ಕೆ ಕರ್ಕೊಬತ್ತೀರಾ? ಹಂಗೇನಿಲ್ಲ ಜೋಶಿ, ನಿಮ್ಮನ್ನು ಅರ್ಥ ಮಾಡ್ಕೊಂಡೇ ಇರೋ ಅಷ್ಟು ಗುಳ್ಳು ನನ್ನ ಮಕ್ಕಳೆಲ್ಲ ಬಾಸು. ನಾವು ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ ಬಾಸು. ಇಷ್ಟು ದಿನ ನಿಮ್ಮ ಜೊತೆಗಿದ್ದೀವಲ್ಲ, ಏನು ಮಜಕ್ಕೋಸ್ಕರ ನಿಮ್ಮ ಜೊತೆಗಿದ್ದೀವಾ? ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಶಕ್ತಿ ಇಲ್ವ ಬಸ್ಸು ನಮಗೆ? ನೋಡಿ, ನೀವು ಹೇಳ್ದೇ ಇರೋನ್ನ ನಿಮ್ಮ ಕಣ್ಣು ಹೇಳ್ತಾ ಇದೆ ಬಸ್ಸು. ಏನು ಹೇಳಿ ಪ್ರಾಬ್ಲಮ್ ಏನು ಹೇಳಿ ಬಸ್ಸು? ಬಾಸು, ಹುಲಿ ನಿಮ್ಮ ಜೊತೆ ಇರೋದು, ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ, ಹಂಗೆ ಆದೋಗ್ಬಿಡೋಣ. ಹುಲಿ ಬೇಕೇನೋ ಇವಾಗ ಅದೆಲ್ಲ. ಸುಮ್ಮನೆ ಯಾರು ಗುರು ನೀನು, ಗೊತ್ತಿಲ್ಲ ನೀನು. ಏನಿಲ್ಲ ಕಣ್ರೋ, ಈ ನಡುವೆ ನಾನು ತುಂಬ ಖುಷಿ ಖುಷಿಯಾಗಿರ್ತೀನಿ. ನೀವು ನನಗೆ ಎಷ್ಟು ಬೇಗ ಹತ್ತಿರ ಆದರೂ ಅಷ್ಟು ಬೇಗ ನಿಮ್ಮ ನೆಲ್ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಒಂದೇ ಒಂದು ಭಯ ನಾನು ತುಂಬ ಕಾಡ್ತಾ ಇದೆ. ಏನು ಬಾಸ್ ಇಂಥ ಮಾತಾಡ್ತೀರಾ? ಹುಡ್ದಾಗ ಜೊತೆ ಇಲ್ಲದೆ ಇರ್ಬೋದು, ಸಾಯಬೇಕಾದ್ರೆ ಮಾತ್ರ ಜೊತೆಗೇನೆ ಬಾಸು. ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ಹೇಳಿ ಬಾಸು. ಏನಿಲ್ಲ, ಇಷ್ಟು ದಿನ ನೀವು ಯಾರನ್ನ ನಮ್ಮ ಅಪ್ಪ ಅನ್ಕೊಂಡಿದ್ರು ಅವ್ರು ನಮ್ಮ ಅಪ್ಪ ಅಲ್ವಾ? ಅಪ್ಪ ಅಲ್ವಾ?
ಮತ್ತೆ ನಮ್ ಚಿಕ್ಕಪ್ಪ. ಹಾಗಾದ್ರೆ ನಿಮ್ ನಿಜವಾದ ಅಪ್ಪ ಅಮ್ಮ ಯಾರು ಬಸ್ಸು? ನಮ್ಮ ಅಪ್ಪ ಅಮ್ಮನ ಸಾಯಿಸಿದ್ದೆ ಇವನು. ಜೋಶಿ, ನಮ್ಮ ಅಪ್ಪ ಅಮ್ಮನ ಸಾಯಿಸಿದಾಗಲೇ ನನ್ನೂ ಸಾಯಿಸ್ಬಿಡ್ಬೋದಾಗಿತ್ತು, ಬಟ್ ತುಂಬ ಚಾಣಾಕ್ಷಿ ನಮ್ಮ ಚಿಕ್ಕಪ್ಪ. ಆಸ್ತಿ ಆಸೆಗೋಸ್ಕರ, ದುಡ್ಡಿನ ಆಸೆಗೋಸ್ಕರ ನಮ್ಮ ಅಪ್ಪ ಅಮ್ಮನ ಸಾಯಿಸಿದ. ಆದರೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನು ಅವನು ಸ್ವಂತ ಮಗನ ಹೆಚ್ಚಾಗಿ ನೋಡ್ಕೊತಾ ಇದ್ದಾನೆ. ತುಂಬ ಬುದ್ಧಿವಂತ ಅವನು. ಇದ್ರ ಜೊತೆಗೆ ಈ ಸ್ಮಗ್ಲಿಂಗನ್ನು ಹೊಲ್ಸ್ ಕೆಲಸನ ಮಾಡ್ತಾ ಇದ್ದಾನೆ. ಮನಸ್ಸಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡು ಅದು ಹೆಂಗೆ ಬಸ್ ಖುಷಿ ಖುಷಿಯಾಗಿದ್ದೀರಾ? ನಮ್ಮ ಚಿಕ್ಕಪ್ಪ ಮಾಡ್ತಾ ಇರೋ ದಂಧೆಗೆ ತುಂಬ ಜನ ಶತ್ರುಗಳಿದ್ದಾರೆ. ಆ ಶತ್ರುಗಳಿಗೆ ಹೆದರ್ಕೊಂಡು ತುಂಬ ಭಯದಿಂದ ಬದುಕ್ತಾ ಇದ್ದೆ. ಆದರೆ ನಿಮ್ಗಳ ಫ್ರೆಂಡ್ಶಿಪ್ ಸಿಕ್ಕಮೇಲೆ ನನಗೆ ನನ್ನ ಜೀವದ ಮೇಲೆ ಆಸೆನೇ ಹೊರಟೋಯ್ತು. ತುಂಬ ಖುಷಿ ಖುಷಿಯಾಗಿರ್ತೀನಿ. ನನ್ನ ಶತ್ರು ಚಿಂತೆ ಇಲ್ಲ ಅನ್ಸುತ್ತೆ. ನನಗೊಂದು ಮಾತು ನಡೆಸ್ಕೊಡ್ತೀರಾ? ನಾನು ನಿಮ್ಮ ಜೊತೆ ಮುಂದೆ ಇರಲೂಬೋದು, ಇಲ್ಲದೇನೂ ಇರ್ಬೋದು, ಆದರೆ ನೀವು ಮಾತ್ರ ಯಾವಾಗಲೂ ಹೀಗೇ ಇರಬೇಕು. ಸೊ ಆ ಥರಲ್ಲ ಮಾತಾಡಬೇಡಿ ಬಸ್ಸು. ಅರ್ಜೆಂಟಪ್ಪ, ಯಾಕೆ ಮಾಡಿ ನಾವು ಹೋಗ್ಬೇಕು ಇವಾಗ? ಯಾಕೆ ರಾತ್ರಿ ಕುಡಿದಿರೋ ಕೋಸುಂಬರಿ ಪಾನ್ಕ ಇನ್ನೂ ಇಳಿದಿಲ್ವಾ? ಅಯ್ಯೋ, ನಂಗೆ ಹೇಳಕ್ ಟೈಮ್ ಇಲ್ಲ ಗುರು, ಅರ್ಜೆಂಟಪ್ಪ ಯಾಕೆ ಮಾಡು. ಏನು ಅಮ್ಮಗ್ ಬಾಸ್ ನೋಡಿದ್ರೆ ಸ್ವಿಚ್ ಆಫ್, ನೀನು ನೋಡಿದ್ರೆ ಬ್ಯಾಕಪ್ಪು. ಅಪ್ಪ, ಅಮ್ಮಗ್ ಬಾಸ್ ಹೇಳಿರೋದು ನಾನು ನಿಂಗೆಲ್ಲ ಹೋಗೋದಾರಲ್ಲಿ ಹೇಳ್ತೀನಿ, ಬಾ ಹೋಗ ನೀವು. ಏನಪ್ಪ ಹೇಳ್ದ ಕೇಳ್ದ ಎಲ್ಲ ನೀವೇ ಮಾಡ್ತೀರ. ಬಾ ಗುರು, ನೀನು ಏನೋ ಮಾಡ್ತೀರಪ್ಪ ನಮಗೆ ಗೊತ್ತಿಲ್ಲದೆ. ಒಂದು ಕಡೆ ನೆಲೆ ಹಂಗಿಲ್ಲ ಹಾಕಿಲ್ಲ, ನಮಗೆ ಗೊತ್ತಿಲ್ಲ, ಏನು ಒಂದು ವಿಷಯನೂ ಗೊತ್ತಾಗಲ್ಲ. ಸೊ ಏ ಸುಮ್ಮನೆ ಬಾರ ನೀನು. ಯೋಶಿ, ಏನು ಎದುರ್ಕೊಂಬಿಡ ಕಣ, ಎಲ್ಲ ವ್ಯವಸ್ಥೆ ಆಗೈತೆ. ಸೀದಾ ಇವಾಗ ನಾವು ಬೆಂಗಳೂರಿಗೆ ಹೋಗ್ಬಿಡ ಆಯ್ತಾ? ನೀನೇನು ಟೆನ್ಷನ್ ತೊಗೊಂಬಿಡ, ಬಾ ಲವ್ ಬಾರ. ನೀನು ಸುಮ್ಮನೆ ಇದ್ಕಡೆ ಇದ್ಕಡೆ ಬಾ, ಇದ್ಕಡೆ ಇಲ್ಲೇ ಇರು ನೀನು ನಿಮಿಷ, ನಾನು ಟಿಕೆಟ್ ತೊಗೊಂಬರ್ತೀನಿ, ಇಲ್ಲಿ ಹೋಗ್ಬಿಡ ಆಯ್ತಾ? ಐದು ನಿಮಿಷ, ಐದು ನಿಮಿಷ, ಬಂದೆ ಬಂದೆ. ಖ್ಯಾತ ಉದ್ಯಮಿ ಅಮೋಘ್ರವರು ಇಂದು ಮುಂಜಾನೆ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ವಿಚಾರಣೆಯು ನಡೆಯುತ್ತಿದ್ದು ಪೊಲೀಸ್ ತನಿಖೆಯಲ್ಲಿ ಇನ್ನೂ ಸ್ಪಷ್ಟ ಮಾಹಿತಿಯು ದೊರಕದ ಕಾರಣ ಶವ ಪರೀಕ್ಷೆಗಾಗಿ ದೇಹವನ್ನು APR ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಾಲ್ ಬಿಸಾಕಿದ್ಯಾ? ಟಿಕೆಟ್ ಸಿಕ್ಕಿದೆ, ಟ್ರೈನ್ ಬಂದಿದ್ದ ತಕ್ಷಣ ಹೋಗ್ಬಿಡೋಣ. ಯಾಕೋ ಯಾಕೋ ಸುಳ್ಳೇಳ್ದೆ, ಅಮ್ಮಗ್ ಬಸ್ ಸೂಸೈಡ್ ಆಗಿದಾರಂತೆ, ಯಾಕೋ ಸುಳ್ಳೇಳ್ದೆ ಲೈ ಬಿಡ. ಅಲೋ, 3 ಗಂಟೆಗೆ ಮುಂಚೆ ವಿಷಯ ಗೊತ್ತಾಗಿತ್ತು ಕಣ ನನಗೆ, ಎಲ್ಲಿ ಹಿಂಗೆ ಹೇಳೋ ತಡ್ಕೊಳಲ್ಲ ಅಂತ ಹೇಳಿಲ್ಲ ಕಣ. ಲೋ ಜೋಶಿ, ದತ್ತಾತ್ರೇಯ ಕಡೆ ನಮ್ಮ ಹುಡ್ತಿರ್ತಾರೆ ಕಣ. ಬಾರೋ ಜೋಶಿ ಬೆಂಗಳೂರಿಗೆ ಹೋಗ್ಬಿಡೋಣ, ನಾನು ಮಾತು ಕೇಳೋ, ಟಿಕೆಟ್ ತಂದಿದ್ದೀನಿ, ಬಾರೋ ಜೋಶಿ ಹೋಗ್ಬಿಡೋಣ, ಬಾರೋ ಲೋ ಜೋಶಿ.
ಇದು ಅಮ್ಮಗೆ ಬಸ್ ನನಗೂ ಫ್ರೆಂಡ್ ಅಲ್ವೇನೋ, ನನ್ನ ಮಾತು ಕೇಳೋ ದೋಷಿ, ಅವ್ರು ಬರೋಕ್ಕೂ ಮುಂಚೆ ಇಲ್ಲಿಂದ ಹೋಗ್ಬಿಡೋಣ ಬಾರೋ ದೋಷಿ. ನನ್ನ ದೋಸ್ತಿ ಸಂಸ್ಥೆಗೆ ಮೋಸವಾಗಿದೆ, ಪ್ರೀತಿಯ ಕಜೆ ಕಳುವಾಗಿದೆ, ಹುಡುಕಿ ಹೋದರೆ ದೂರವಾಣಿ ಯಾವ ಬ್ರಹ್ಮರದೆ. ಎದೆಯಲಿ ಕೂಗಿದೆ ಹಕ್ಕಿಯು ಹೇಳತ್ವೆ, ಗೆಳೆಯನೇಯಾತಕ್ಕೆ ಹೇಳದೆ ಹೋದನಿ. ನಗುವಿನ ಬಡತನ ಅಡಗಿದೆ ಮನದಲ್ಲಿ, ಬಯಸುವೆ ನೀನಿಲ್ಲದೆ ಸಾವನು ಜೊತೆಯಲ್ಲಿ. ಕನಸಿನ ಊರಲ್ಲಿ ಹೆದರಿದೆ ನೀನಿಲ್ಲದೆ, ಭಯದ ಈ ಸಿರಿತನ ಹೆಚ್ಚಿದೆ ನೀನಿಲ್ಲದೆ, ಕಾರಣ ಇಲ್ಲದೆ ಸಾಯುವೆ ನೀ ಬಂದ ಸ್ವರ್ಗವ ತೊರೆಯುವೆ ಎದುರಲ್ಲಿ ನಿನ್ನಿದ್ದರೆ. ದೋಷಿ ದೋಷಿ ನಿಂತ್ಕೊಳು ನಿಂತ್ಕೊಳು ದೋಷಿ, ಹೌ ಎಲ್ಲ ಹೋಗ್ತೀಜ ದೋಷಿ, ಯಾಕೆ ಹೋಗಿ ಬಂದೆ? ಬೆಳಗ್ಗೆ ತನಕ ಯಾವ ಟ್ರೈನು ಇಲ್ಲ ಕಣ. ಲೋ ಲೋ ಬೆಳಿಗ್ಗೆ ಒಂದೇ ಒಂದು ಟ್ರೈನ್ ಇದೆ, ಅದ್ರಲ್ಲಿ ಹೋಗ್ಬಿಡೋಣ ನಾವು. ಲೋ ಜೋಶಿ ಎಲ್ಲೂ ಹೋಗ್ಬೇಡ ಕಣೋ, ನನ್ನ ಮಾತು ಕೇಳೋ, ತತ್ತತ್ರ ಇವ್ರ ಕಡೆ ನಮ್ಮನ್ನು ಹುಡುಕ್ತಿರ್ತಾರೆ ಕಣೋ ಜೋಶಿ. ಲೋ ಎಲ್ಲೂ ಹೋಗ್ಬೇಡ ಕಣೋ. ಲೋ ಜೋಶಿ ನಾನು ದುಡ್ಡಿನ ವಿಷಯದಲ್ಲಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರನ್ನು ನೋಡಲ್ಲ. ನಮ್ಮಪ್ಪ ಅಮ್ಮ ಸಾಯಿಸಿದ್ದೆ. ನಾನು ದುಡ್ಡಿನ ವಿಷಯದಲ್ಲಿ ಯಾರನ್ನು ನೋಡಲ್ಲ. ತುಂಬಾ ಚೆನ್ನಾಗಿ ಜೋಶಿ ಎಲ್ಲೋದು ಇಷ್ಟೊತ್ತಲ್ಲಿ. ನೀನು ಹಲೋ ಹುಲಿ ಎಲ್ಲ ಇದೆಯಾ ನೀನು? ಲೋ ನೀನು ಎಲ್ಲಿದ್ಯಾ ಹೇಳು ಗುರು ನೀನು? ಓ ಮಗ ಅಮ್ಮಪ್ಪ ಸಾಯಿಸಿದಾರಲ್ಲ ಅವ್ರನ್ನ ಎತ್ತಕ ಬಂದಿದ್ದೀನಿ ಬೀಚ್ ಹತ್ರ ಬಾಮಚ್ಚ. ಯಾರು ಯಾರೋ ಅದು? ಏ ಅಮ್ಮಪ್ಪ ಕೊಂದವ್ರನ್ನ, ನೀನು ಇಲ್ಲಕ್ ಬಾ. ಲೋ ಸುಮ್ಮನೆ ಟೆನ್ಷನ್ ಕೊಡು, ಯಾರು ಅಂತೇಳ? ಓ ಇಲ್ಲಕ್ ಬಾರ ನೀನು. ಯಾರು ವಿಲ್ಸನ? ಏ ವಿಲ್ಸನಕ್ಕೆ ಬರ್ತಾನೆ ಇಡ. ಸಾಯ್ತೀನಲ್ಲ
ವಿಲ್ಸನ್ ತಪ್ಪಾಗ ನೀನ್ ಹೆಸರು ಹೇಳ್ಬಿಟ್ಟೆ ಕಣೋ, ಏನೂ ಆಗಿಲ್ಲ ಇವಾಗ. ಅವನು ಬೀಚ್ ಹತ್ರ ಇದ್ದಾನಂತೆ, ನೀನ್ ಅಲ್ಲಿಗೆ ಹೋಗು. ಲೋ ವಿಲ್ಸನ್, ಏನಾದ್ರೂ ಮಾಡಲೋ, ನಂಗೆ ತುಂಬಾ ಭಯ ಆಗ್ತಿದೆ, ಏನಾದ್ರೂ ಮಾಡು ಮಗ. ಯಾರು ಯಾರೋ ಅದು ಅಮ್ಮಕ್ಕೋಸ್ ಕೊಂದವ್ರನ್ನ ನೀನ್ ಇಲ್ಲಪ್ಪಾ. ಸುಮ್ನೆ ಟೆನ್ಷನ್ ಕೊಡು, ಯಾರು ಅಂತ ಹೇಳೋ ಜೋಶಿ ಎಲ್ಲೇ ಎಲ್ಲ ಜೋಶಿ ಬಾಸ್ ಇವನ್ ಕಿದ್ದಿನ ಎತ್ತು ಬಿಡಣ. ನನ್ ಬಗ್ಗೆ ನಿಂಗ್ ಗೊತ್ತಿಲ್ಲ, ನನ್ಗೇನಾದ್ರು ಮಾಡು. ಹುಲಿಗೇನಾದ್ರು ಮಾಡಿದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನ ನಿನ್ನ. ಹುಲಿಗೇನಾದ್ರು ಮಾಡಿದ್ರೆ ಮಗನೇ ಕೂಲ್ ಮ್ಯಾನ್. ಹುಲಿ ಅಂತ ಹುಲಿ ಹುಲಿ ಅಂತ ಹೆಸರಿಟ್ಕೊಂಡು ನರಿ ಕೆಲಸ ಮಾಡ್ಬಿಟ್ಟೆ ಜೋಶಿ. ಏನ ಹೇಳ್ತಾ ಇದ್ದೆ ನೀನು, ಏನ್ ಹೇಳ್ತಾ ಇದ್ದಲ್ಲ. ವಿಲ್ಸನ್, ದುಬೈಯಲ್ಲಿ ಅದ್ದೂರಿ ಜೀವನ ಅಲ್ವಾ? ಹೆಂಗೋ ಅಪ್ಪ ನೀನು ಆರಾಮಾಗಿದ್ಯ? ಹುಲಿ, ದುಬೈಗೇನು ಒಳ್ಳೆ ಜೀವನ, ಆದ್ರೆ ನೀನ್ ಮಾತ್ರ ಹಾಗೇ ಇದೆಯಾ ಹುಲಿ, ಸ್ವಲ್ಪ ಚೇಂಜೇ ಆಗಿಲ್ಲ. ವಿಲ್ಸನ್, ಅದೇನು ಹೇಳ್ತಾರಲ್ಲ, ಜೋಗಿ ಪಡ್ದಿದ್ ಜೋಗಿಗೆ, ಜೋಗಿ ಪಡ್ದಿದ್ ಜೋಗಿಗೆ, ಅಷ್ಟೇ ಕಣೋ ಜೀವನ. ಹುಲಿ, ದುಡ್ಡು ಈ ಪ್ರಪಂಚದಲ್ಲಿ ತುಂಬಾ ಮುಖ್ಯ ಹುಲಿ. ನೀನೇನೋ ಅಂದಲ್ಲ ಯೋಗಿ ಅಂತ, ಮನಸ್ಸು ಮಾಡಿದ್ರೆ ಅದಾಗ್ಬೋದು ಹುಲಿ. ಅಂದ್ರೆ ಜಸ್ಟ್ ಒಂದ್ 2 ಲಕ್ಷ ಇದ್ರೆ ಸಾಕು ಹುಲಿ, ದುಬೈನಲ್ಲಿ ಒಳ್ಳೆ ಜೀವನ ಮಾಡ್ಬೋದು. ಲೋ ವಿಲ್ಸನ್, ಏನ್ ತಮಾಷೆ ಮಾಡ್ತಿದ್ಯಾ? 100-200 ಕಮಾಯಿಸೋದೇ ಕಷ್ಟ, ಅದ್ರಲ್ಲೂ 1-2 ಲಕ್ಷ ಸಾಧ್ಯನೇ ಇಲ್ಲ. ಹುಲಿ, ಸ್ವಲ್ಪ ಯೋಚನೆ ಮಾಡೋ, ದುಬೈಲಿ ಆರಾಮಾಗಿರ್ಬೋದು. ಹುಲಿ, ಸ್ವಲ್ಪ ಕಂತ್ರಿ ಕೆಲಸ ಮಾಡ್ಬೇಕು, ನಿಮ್ಮಿಬ್ಬರಿಗೂ ಪಾಸ್ಪೋರ್ಟ್ನ ನಾನು ಮಾಡಿಸ್ಕೊಡ್ತೀನಿ ಹುಲಿ, ದುಬೈಲಿ ಆರಾಮಾಗಿ ಸೆಟ್ಲ್ ಆಗ್ಬೋದು ಹುಲಿ. ಕಂತ್ರಿ ಕೆಲಸನ? ಏ, ಅವೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲಪ್ಪ, ಜೋಶಿ ಗೊತ್ತಾದ್ರೆ ಕೊಂದೇ ಹಾಕ್ಬಿಡ್ತಾನೆ. ನೋಡಪ್ಪ, ನೀನು ಚೆನ್ನಾಗಿರೋ, ಆರಾಮಾಗಿರೋ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಜೀವನ ಪೂರ್ತಿ ಚೆನ್ನಾಗಿರೋದಕ್ಕೋಸ್ಕರ ಜೀವನದಲ್ಲಿ ಒಂದ್ಸರಿ ತಪ್ಪು ಮಾಡಿದ್ರೆ ಏನೂ ಆಗಲ್ಲ ಹುಲಿ. ಹುಲಿ, ಒಂದ್ಸರಿ ಬಿಸ್ನೆಸ್ ಕುಡಿದ್ರೆ 1 ಲಕ್ಷ ಮಾಡ್ಬೋದು ಹುಲಿ. ಒಳ್ಳೆ ಕಾರು, ಒಳ್ಳೆ ಫ್ಲಾಟು, ಒಳ್ಳೆ ಜೀವನ. ನೀನು ಜೋಶಿ ಚೆನ್ನಾಗಿರ್ಬೇಕು ತಾನೆ? ಹೇ, ಅಟ್ಲೀಸ್ಟ್ ನೀನು ಸತ್ಮೇಲೆ ನಿನ್ ಗೋರಿಗಾದ್ರೂ ದುಡ್ಡು ಮಾಡ್ಕೊಳ್ಳೋ.
ಹುಲೆ, ಯಾವ್ದ ಇದು ಪ್ಲೇಸ್? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ಜೋಶಿಯಲ್ಲಿ ಯಾಕೆ ಬಸ್ಸು? ಜೋಶಿ ತಾನೆ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ನಡಿಯಪ್ಪ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದೀಯಾ? ಒಳ್ಳೆ ಗುಹೆ ಇದ್ದಂಗೆ ಇದೆಯಲ್ಲೋ ಇದು. ಯಾಕಲ್ಲಿ ನಿಂತಿದ್ದೀರಾ? ಬನ್ನಿ ಮುಂದೆ. ಬರ್ತಾ ಇದ್ದೀನಿ, ನಡಿ ನಡಿ. ಏನೋ ಹುಲಿ ಇದು, ನೆಟ್ಟು ಒಂದು ಹೆಜ್ಜೆ ಇಡೋಕ್ಕಾಗಲ್ವಲ್ಲೋ? ಯಾವ್ದಾದ್ರು ಒಂದು ಒಳ್ಳೆ ರೋಡಲ್ಲಿ ಕರ್ಕೊಂಡು ಹೋಗಕ್ಕಾಗಲನ್ನ? ಯಾವ್ದ ಇದು ಒಳ್ಳೆ ನರ ಹಂತಕರು ಇರೋ ಪ್ಲೇಸ್ ಇದ್ದಂಗೆ ಇದೆಯಲ್ಲೋ? ಬಸ್ಸು, ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮಗೆ? ಜೀವನ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟು, ಲೈಫಲ್ಲಿ ಶಾರ್ಟ್ ಕಟ್ಸ್ ತುಂಬ ಮುಖ್ಯ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯಪ್ಪ, ಈ ಡೈಲಾಗಿ ಏನು ಕಮ್ಮಿ ಇಲ್ಲ, ಬೇಗ ಜೋಶಿಗೊಂದು ಕಾಲ್ ಮಾಡು. ಬನ್ನಿ ಬಾಸು, ಬನ್ನಿ ಬನ್ನಿ ಮುಂದೆ ಬಾರ ನೋಡ್ಕೊಂಡು ಹತ್ತೆ. ಯಾವತ್ತು ಗೇಟ್ ಹತ್ತಿಲ್ವಾ ನೀವು? ಹತ್ತಿ ಇದೊಂದು ಆಗ್ಬಿಡ್ಲಿ ಆಯ್ತಾ? ನಡಿಯಪ್ಪ, ಇದೊಂದು ಆಗ್ಬಿಡ್ಲಿ. ಓ, ಜೀವನದಲ್ಲಿ ಗೇಟ್ ಹತ್ತೋದು ಒಂದು ಕಲೆ. ಹುಷಾರಾಗತ್ತೆ ಮೇಲೆ ನೋಡ್ಕೊಂಡು ದಬಾಕಂಡ್ರೆ ಸೀದಾ ಗೋರಿ ಗುಡ್ಡನೆ. ಯಾವುದು ಗುಡ್ಡ, ಗೋರಿ, ಏನೇನೋ ಹೇಳ್ತಿದ್ಯಪ್ಪ. ನಡಿ ನಡಿ, ಏನು ಆಗುತ್ತೋ ಏನೋ. ಬನ್ನಿ ನಾವು ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಯಾಕೆ? ಹುಲಿ, ಎಲ್ಲಿಗ ಕರ್ಕೊಂಬಂದೆ? ಏನೋ ಹುಲಿ ಇದು, ಒಳ್ಳೆ ಪಾಳ್ವಿದ ಮನೆ ಇದ್ದಂಗಿದೆಯಲ್ಲೋ? ಏನೋ ಮಾಡ್ತೀಯ ಕಣ ಹುಲಿ ನೀನು. ಹುಲಿ ಎಲ್ಲೋ, ಹುಲಿ 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 ಇಲ್ಲದ್ರೆ ಡೌಟ್ ಬರುತ್ತೆ. ಅದಕ್ಕೆ ಬಾಡಿನ ಯಾವುದಾದ್ರೂ ಬಿಲ್ಡಿಂಗ್ಗಳಿಂದ ಎಸ್ಬಿಟ್ಟು ಸುಸೈಡ್ ಅಂತ ನೀವೇ ಕ್ರಿಯೇಟ್ ಮಾಡಿ. ಸೋ ದಾಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದು ಇನ್ನು 6 to 8 hours ಆಗುತ್ತೆ. ಅಷ್ಟರಲ್ಲಿ ನೀವು ಸೇಫ್ ಆಗಿ ಎಲ್ಲಾದರೂ ಎಸ್ಕೇಪ್ ಆಗ್ಬೋದು. ಗೊತ್ತಾಯ್ತಾ ನಿಮ್ಮ ಕಮ್ಮಿನ ದೋಸ್ತ ಬಗ್ಗೆ? ಬಂದ ನೋಡು ನಿಮ್ಮ ಗೆಳೆಯ. ಹೇ ಬಿಡ್ರು ಅವನ್ನ. ಹೇ
ಯಾಕೋ ಹಿಂಗೆ ಮಾಡಿದೆ ಲೇ, ಯಾಕೋ ಮೋಸ ಮಾಡಿದೆ ಅಮ್ಮ. ಬಸ್ ನಿಂಗೆ ಏನೋ ಮೋಸ ಮಾಡಿದ್ರಿ ಲೇ. ಎಲ್ಲ ಹೇಳ್ಬಿಟ್ಟ ಇವನ್ ಯಾಕೋ ಸಹಿಸ್ತೆ ಮಗ? ಇವನ ಹತ್ರ ಕಿಡ್ನಿ ಇದೆ ಅಲ್ವಾ? ಕೊನೆ ದಂದೆ ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಈ ತರ ಕೆಲಸ ಎಲ್ಲ ಮಾಡಿಸ್ದಲ್ಲು ದುಬೈಯಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳಿ ಕೊನೆಗೂ ನೀನು ಕ್ರಿಮಿನಲ್ ಬುದ್ಧಿ ತೋರಿಸ್ಬಿಟ್ಟಲ್ಲೇ ಮಗ. ಈಗ ಹೋಗೋಣ ಪಾ ಮಗ ದುಬೈಗೆ, ಈ ದಂದೆನ ಇಲ್ಲೇ ನಿಲ್ಲಿಸ್ಬಿಡ್ತೀನಿ. ಪ್ರಾಮಿಸ್ ಮಗ, ಪ್ರಾಮಿಸ್ ಮಗ. ಏಯ್, ನನ್ನ ಜೀವ ಹೋದ್ರೂ ದುಬೈಗೆ ಬರಲ್ಲ ಕಣ. ನಾನು ನಂಬ್ಕೆದ್ರೋ ಈ ಕಣ, ನೀನು ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಫ್ರೆಂಡ್ಗೆ ಮೋಸ ಮಾಡೋಂಗೆ ಮಾಡಿಬಿಟ್ಟಲ್ಲ. ಏಯ್, ನಾಳೆ ನನ್ನೂ ದುಬೈ ಕರ್ಕೊಂಡೋಗಿ ಕಿಡ್ನಿ ಮಾರಿ ಮೋಸ ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ಜೋಶಿ, ಸಾರಿ ಮಗಳು ಜೋಶಿ, ದುಡ್ಡಿನ ಆಸೆಗೋಸ್ಕರ ಒಂದ್ ಜೊತೆ ಕೈ ಜೋಡಿಸ್ಬಿಟ್ಟೆ ಕಣಲು. ಸಾರಿ ಕಣ ಜೋಶಿ. ಮಾತಾಡ್ಬೇಡ ನಿನ್ನಲೇ, ಸ್ನೇಹ ಅನ್ನೋ ಪದಕ್ಕೆ ಅರ್ಥ ಇಲ್ಲ ಕಣ, ನಿನ್ನ ಹತ್ರ ಅರ್ಥ ಇಲ್ಲ. ಇವರಿಬ್ರು ಕಿಡ್ನಿ ಹೊಡೆದು ಕಿತ್ಕೊಂಡ್ ತಗೊಂಡ್ಬಂದ್ರು. ನಿಮ್ಗೆ ಮಾತು ಮಾಡಿಸ್ಕೊಡ್ತೀರಾ? ನನ್ನ ಜೊತೆ ಮುಂದೆ ಇನ್ನೂ ಘಾತಕ ಸಮಾಜದಲ್ಲಿ ದಿನಕ್ಕೆ 100 ಮೆಸೇಜ್ ಆಫರ್ಗಳಂತೆ ನೂರಾರು ಕ್ರೌರ್ಯ ಚಟುವಟಿಕೆಗಳು ನಿರಂತರವಾಗಿ ಸಾಗುತ್ತವೆ. ಕೇಳದಿರುವ ಜನರು ನಾನು ಮತ್ತು ನನ್ನದೆನ್ನುವ ಸಂಬಂಧಗಳ ಸ್ವಪ್ನ ದಿಂಬಿಗೆ ತಲೆ ಕೊಟ್ಟು ಹಾಯಾಗಿ ನಿದ್ರಿಸುತ್ತಾರೆ. ಕೆಲವೇ ಕೆಲವರು ಮಾತ್ರ ಕ್ರೌರ್ಯ ಕುಹರದೊಳಗೆ ನುಗ್ಗಿ ದಂಡೆತ್ತಿ ರಕ್ತ ದೋಕುಳಿಗೆ ಮೈಯೊಡ್ಡುತ್ತಾರೆ.
ಅಂತಹ ಕೆಲವರಲ್ಲಿ ಈ ಚಿತ್ರದ ಕಾಲ್ಪನಿಕ ನಾಯಕನು ಒಬ್ಬ. ಕಿಡ್ನಿ ದಂಧೆ ಎಂಬ ಮಾರಕ ಚಟುವಟಿಕೆಯಲ್ಲಿ ಕಾಂಚನದ ಆಸೆಗೆ ಸ್ನೇಹದ ನಡುವೆ ನಡೆದ ಸಂಘರ್ಷಣೆಯು ನಾಯಕನ ದಿಕ್ಕನ್ನೇ ಬದಲಿಸಿದೆ. ಎದುರುತ್ತರ ಕೊಡಲು ಹೊರಟಿದ್ದಾನೆ, ಆದರೆ ಜನಸಂತೆಯಲ್ಲಿ ಜ್ವಾಲೆಯ ಉಗುಳಂತೆ ಹೊರಬೀಳುವ 108 ಇನ್ನುಳಿದ ಸಮಸ್ಯೆಗಳಿಗೆ ಉತ್ತರ ಹುಡುಕುವರ್ಯಾರು? ನಾವಾ ನೀವಾ? ಇಂತಹ ಸಾವಿರಾರು ಸಮಸ್ಯೆಗಳು ಉತ್ತರ ಸಿಗದೆ ನಿರುತ್ತರವಾಗಿಯೇ ಉಳಿದಿದೆ. ಇದು ನಿರಂತರ ಓಟ, ಮುಗಿಯದ ಗೋಳಾಟ, ಎಂದೆಂದಿಗೂ ನಿರುನಿಧ.